ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ದುಷ್ಕರ್ಮಿಗಳಿಂದ ಹಲ್ಲೆಗೊಳಗಾಗಿದ್ದ ಬಿಜೆಪಿ ಬೂತ್ ಅಧ್ಯಕ್ಷ ಕಾಂತರಾಜು ಅವರ ಆರೋಗ್ಯ ವಿಚಾರಿಸಲು ಮೆಗಾನ್ ಆಸ್ಪತ್ರೆಗೆ ಸಂಸದರಾದ ಬಿವೈ ರಾಘವೇಂದ್ರ ಅವರು ಪಕ್ಷದ ಪ್ರಮುಖರೊಂದಿಗೆ ಭೇಟಿಯನ್ನು ನೀಡಿದರು. ಕಾಂತರಾಜು ಅವರನ್ನ ಹಾಗೂ ಅವರ ತಾಯಿಯನ್ನ ಮಾತನಾಡಿಸಿ ಧೈರ್ಯವನ್ನ ತುಂಬಿದರು. ಈ ಸಂದರ್ಭದಲ್ಲಿ ಜ್ಯೋತಿ ಪ್ರಕಾಶ್ ಮೊದಲಾದವರು ಆಗಮಿಸಿದ್ದರು. ಪುಣ್ಯ ತಾಯಿ ಅವನು ಅದನ್ನ ಎದುರಿಸಿ ಹೊರಗೆ ಬಂದಿ ಅಂತ ನೀನ್ ನೋಡ್ತಿದ್ದಂಗೆ ಪಾಪ ತಾಯಿ ಅದ್ರ ಕುಸ್ಬಿದ್ರಿ ಪಾಪ ಅವನು ಏನಾದ್ರು ಕುಸ್ಬಿ ಕೊಟ್ಟಿದ್ರೆ ಪರಿಸ್ಥಿತಿ ಏನಾಗ್ಬೇಕು ಶಿವಮೊಗ್ಗದಲ್ಲಿ ಹರ್ಷನ ಕೊಲೆ ನಮ್ಮ ಭಜನ ದಳದ ಕಾರ್ಯಕರ್ತ ಆ ಪ್ರಕರಣದಿಂದ ಶಿವಮೊಗ್ಗ ಸಹಜ ಸ್ಥಿತಿ ಬರ್ತಿರೋ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಪಕ್ಷದ ಭೂ ಸಮಿತಿ ಅಧ್ಯಕ್ಷ ಕಾಂತರಾಜ್ ಅವರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ದೇವ್ರ ದೊಡ್ಡವನು ಸ್ವಲ್ಪ ಗಟ್ಟಿಯಾಗಿದ್ದ ಆ ತಪ್ಪಿಸ್ಕೊಳ್ಳಂತ ಪ್ರಯತ್ನ ಮಾಡಿದ್ದಾರೆ. ಪಾಪ ಮನೆಯಲ್ಲಿ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಬಾಡಂತಿ ಅವರ ಅಕ್ಕ ಮಾತ್ರ ಇದ್ರು. ಯಾರು ನಮ್ಮ ಕಾಂತರಾಜನ ಸಿಸ್ಟರ್ ಕೂಡ ಇದ್ರು. ಈ ಒಂದು ಚಿತ್ರವನ್ನಂತ ಒಂದು ಗಾಬರಿ ಅಂತ ಒಂದು ವಾತಾವರಣ ಮತ್ತೆ ದೇವ್ರ ದಯಿಂದ ಬದುಕಿದ್ದೇನೆ ಅಂತ ಮರುಜನ ಬಂದು ಕೂಡ ತಪ್ಪಲ್ಲ. ಈ ಸಂದರ್ಭ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಕಿಡಿಗೇಡಿಗಳು ಈ ತರ ದುಷ್ಕೃತ್ಯಗಳು ಪದೇ ಪದೇ ಏನು ಮಾಡ್ತಾ ಇದ್ದಾರೆ. ಈಗಾಗಲೇ ಅಶಾಂತ ಪ್ರಕರಣದಲ್ಲಿ ನಮ್ಮ ಕೇಂದ್ರದ NIA ತನಿಖೆ ಆಲ್ರೆಡಿ ಆಗ್ತಾ ಇದೆ. ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಆ ದಿಕ್ಕಲ್ಲೆಲ್ಲ ತನಿಖೆಗಳು ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ಈ ಕಿಡಿಗೇಡಿಗಳಿಗೆ ಒಂದು ಚೂರು ಕೂಡ ಭಯ ಇಲ್ಲ ಕಾನೂನು ಬಗ್ಗೆ ಅಂದ್ರೆ ಇದೆಲ್ಲ ಒಂದ್ ಕಡೆಗೆ ಒಂದೇ ಬಾರಿಗೆ ಗೌರವ ಗೃಹ ಸಚಿವರು ಇದ್ರೆ ಬೇಕಾದಂತ ಎಲ್ಲಾ ರೀತಿಯಂತ ಆಕ್ಷನ್ ಅನ್ನು ಕೂಡ ಏನಂತ ತೆಗೆದುಕೊಳ್ಬೇಕು, ಆ ಸಂಬಂಧಪಟ್ಟ ಕಿಡಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಒಂದ್ ಕಡೆ ಆಯ್ತಾರೆ. ಕಾನೂನಿನ ಭಯನೇ ಇಲ್ಲದಂತ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇದು ಈ ದಿಕ್ಕಲ್ಲಿ ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ತುಂಬಾ ಗಂಭೀರ ತೆಗೆದುಕೊಂಡಿದೆ. ಮತ್ತೆ ಇಷ್ಟು ವರ್ಷದ ಒಂದು ಅಭ್ಯಾಸ ಈ ರೀತಿಯಾದ ಕಿಡಿಗಳಿಗೆ ಆಗಿದ್ರು ಕೂಡ ಕಾನೂನಿನ ಈ ಒಂದು ಚೌಕಟ್ಟಿನಿಂದ ಹೊರಗಡೆ ಬರ ಬರ್ಬೋದು ಇಂತ ಕೆಲಸ ಮಾಡಿ ಅಂತೇಳಿ ದುಷ್ಕೃತ್ಯವನ್ನು ಮಾಡಿ ಅಂತೇಳಿ ಮನಸ್ಸಲ್ಲಿದೆ. ಅದನ್ನ ಬಿಗಿ ಮಾಡುವಂತ ಕೆಲಸ ಎಲ್ಲರಿಗೂ ಆಗಲ್ಲ. ಅಲ್ಲಿವರು ಕೂಡ ಈ ರೀತಿಯಿಂದ ಕೃತ್ಯಗಳು ನಡೀತಾ ಇರುತ್ತೆ. ಅದಕ್ಕಲ್ಲಿ ಈಗಾಗಲೇ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅತ್ಯಂತ ಗಂಭೀರವಾಗಿ ಕೂಡ ತೆಗೆದುಕೊಂಡಿದೆ. ಮತ್ತೆ ಈಗಾಗಲೇ ಆದಂತ ಘಟನೆಯಾಗಿ 24 hours ಅಲ್ಲಿ ಆ 3 ಜನ ದುಷ್ಕೃತಗಳನ್ನ ಈಗಾಗಲೇ ಸೆರೆ ಹಿಡಿಯುವಂತ ಪ್ರಯತ್ನ ಕೂಡ ಈಗಾಗಲೇ ಆಗಿದೆ. ಹಾಗಾಗಿ ಇಂತಹ ಒಂದು ಸಮಾಜಕ್ಕೆ ಒಂದು ಸರಿಯಾದ ರೀತಿಯಿಂದ ಮೆಸೇಜ್ ಹೋಗ್ಬೇಕು. ಆ ದಿಕ್ಕಲ್ಲಿ ಒಂದು ಸರ್ಕಾರಗಳು ಈ ರೀತಿಯಂತ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಇನ್ನೂ ತನಿಖೆ ಚುರುಕು ಮಾಡಿ ಮತ್ತೆ ಆದಷ್ಟು ಬೇಗ ಆರೋಪಿಗಳಿಗೆ ಶಿಕ್ಷೆಯಾದ್ರೆ ಬರುತ್ತಿದ್ದಲ್ಲಿ ಇಂತಹ ಒಂದು ದುಷ್ಕೃತಿಗಳಿಗೆ ಕಡಿವಾಣ ಹಾಕಕ್ಕೆ ಅವಕಾಶ ಇದೆ. ಹಾಗಾಗಿ ಆ ದಿಕ್ಕಲ್ಲಿ ಸರ್ಕಾರ ಗಮನ ಕೊಡ್ಬೇಕು ಅಂತ ನಾನು ಮಾಡ್ತೇನೆ.